ನೀವು ಚುನಾವಣೆ ಮಾಡ್ತೀನಿ, ಜೊತೆಗೆ ಈಗ ಯಾರು ಸವಾಲು ಹಾಕಿದ್ದಾರೆ ಆ ಸವಾಲನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಮೊದಲನೇದಾಗಿ ಕುಮಾರಣ್ಣ ನನ್ನ ಹಿತೈಷಿ, ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋಂಥವರು, ನಮ್ಮ ಸಮಾಜದ ಹಿರಿಯರು, ಅವ್ರಿಗೆ ನನ್ನ ಬಗ್ಗೆ ಭಾಳ ಪ್ರೀತಿ ಇದೆ ಮತ್ತು ನನ್ನ ಬಗ್ಗೆ ಅವರಿಗೆ ಕಾಳಜಿ ಇದೆ. ಹಾಗಾಗಿ ಅವ್ರು ಏನು ಮಾತಾಡಿದ್ರು ನನಗದು ಆಶೀರ್ವಾದ ಅಂತೇಳಿ ಭಾವಿಸಿದ್ದೀನಿ. ಅವ್ರ ಬಗ್ಗೆ ಮಾತನಾಡೋಷ್ಟು ನಾನು ದೊಡ್ಡವನಲ್ಲ, ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋಂಥವ್ರವರು, ನಾನೊಬ್ಬ ಸಾಮಾನ್ಯ ಶಾಸಕ. ಹಾಗಾಗಿ ಕುಮಾರಣ್ಣನ ಮಾತುಗಳನ್ನು ನಾನು ಆಶೀರ್ವಾದ ಅಂತ ಸ್ವೀಕರಿಸಿದ್ದೀನಿ. ಕುಮಾರಣ್ಣ ಏನು ಸಲಹೆ ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ. ಸೋಮವಾರ ಸೆಷನಲ್ಲಿ ಸಿಗ್ತಾರೆ, ಮಾತಾಡ್ತೀನಿ. ಕುಮಾರಣ್ಣ ಏನಾದ್ರು ಬೇರೆಯವರು ಏನಾದರೂ ತಪ್ಪು ಮಾಹಿತಿ ಅವರು ಕೊಟ್ಟಿದ್ರೆ ಕುಮಾರಣ್ಣನ ಹತ್ರ ನಾನು ಮಾತಾಡ್ತೀನಿ. ನನ್ನ ಹತ್ರ ಭಾಳ ಚೆನ್ನಾಗಿದ್ದಾರೆ ವೈಯಕ್ತಿಕವಾಗಿ, ಕುಮಾರಣ್ಣನೊಂದು ಸಂಬಂಧ ಭಾಳ ಚೆನ್ನಾಗಿದೆ ರಾಜಕೀಯವನ್ನು ಹೊರತುಪಡಿಸಿ. ಕೆಲವರು ಹಾಸನಲ್ಲಿರೋರು ಗೊತ್ತಿರೋದಿಲ್ಲ, ಹಂಗಾಗಿ ಅವ್ರು ಏನು ಅಪಾರ್ಥ ಮಾಡ್ಕೊಳ್ಳೋದು ಬೇಡ. ನಾನು ಸದನದಲ್ಲಿ ಸಿಕ್ಕಿದಾಗ ಮಾತಾಡ್ತೀನಿ ಕುಮಾರಣ್ಣ. ಆಕಸ್ಮಿಕವಾಗಿ ಶಾಸಕರಾದವರು ನಮ್ಮ ತಪ್ಪು ಇಲ್ಲಿ ಸ್ಥಳೀಯ ಜನ ಅದನ್ನೇ ಕುಮಾರಣ್ಣಂಗೆ ಯಾರು ಆ ಥರ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಥವಾ ವಾಸ್ತವ ಗೊತ್ತಿಲ್ಲದೇ ಮಾಹಿತಿ ಕೊಟ್ಟಿರ್ತಾರೆ. ಗೊತ್ತಿದ್ದಾಗ ರಾಜ್ಯಾಧ್ಯಕ್ಷರಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರೋಂಥವ್ರು ಸ್ವಾಭಾವಿಕವಾಗಿ ಸ್ಥಳೀಯರು ಹೇಳಿದ್ದನ್ನು ಉಲ್ಲೇಖ ಮಾಡಿರ್ತಾರೆ, ಅವ್ರ ಕಾರ್ಯಕರ್ತರನ್ನು ಹುರಿದುಂಬಿಸೋದಕ್ಕೆ. ಅದರಲ್ಲೇನು ತಪ್ಪು ಅಂತೇಳಿ ನನಗೆ ಅನಿಸಿರೋದಿಲ್ಲ. ಚುನಾವಣೆ 2023 ಮತ್ತು ವಾಪಸ್ಸು ಅಗ್ನಿಪರೀಕ್ಷೆಗೆ ಹೋಗ್ತೀವಿ, ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಚುನಾವಣೆಯನ್ನು ಮಾಡ್ತೀವಿ, ಆ ಸಂದರ್ಭದಲ್ಲಿ ರಿಸಲ್ಟ್ ಬರುತ್ತೆ.